ओम नमो श्री राघवेंद्राय नमः। नन्ना यूट्यूब चैनल गुरुराघवेंद्र नानु नन्नेल्ल आत्मीय सद्भक्तरिगू कूड अत्यंत प्रीतिपूर्वकवागि स्वागतवन्न बयसुत्तेने। इंदू कूड नानु नम्म सक्रायपट्टणद अवधूत चिंतामणिगळादंतह श्री 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 वेंकटाचल गुरुगळ ओंदु वृत्तांतवन्न इल्ल अंतंद्रे अवर जीवनक्के संबंधपट्टंतह ಕೆಲವು ಘಟನೆಗಳು ಅವರು ನಡೆಯುತ್ತಿದ್ದಂತ ರೀತಿ ಅವರ ಮಾರ್ಗದರ್ಶನ ಅದನ್ನೆಲ್ಲ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ। ಈ ವಿಚಾರಗಳನ್ನೆಲ್ಲ ನಾನು ತೆಗೆದುಕೊಂಡಿರುವಂತದ್ದು ಶ್ರೀ ಸದ್ಗುರುನಾಥ ಲೀಲಾಮೃತ ಎಂಬ ಒಂದು ದಿವ್ಯವಾದಂತ ಒಂದು ಪುಸ್ತಕದಿಂದ। ಇದನ್ನ ಬರೆದಂತ ಮಹನೀಯರ ಹೆಸರು ಶ್ರೀ ದತ್ತಾತ್ರೇಯ ಎಸ್ ಭಗವಾನ್। ನಮ್ಮ ಗುರುನಾಥರು ಸರಳ ವಿವಾಹದ ಹರಿಕಾರರು ಆಗಿದ್ದರು। ಇವರು ಅನೇಕ ವಿವಾಹಗಳನ್ನು ಮಾಡಿಸಿದ್ದಾರೆ। ಆದರೆ ಮದುವೆ ಮುಂಜೆ ಮುಂಜಿ ಇತ್ಯಾದಿಗಳಿಗೆ ಯಾವ ಪಂಚಾಂಗವನ್ನು ಕೂಡ ಅವರು ನೋಡ್ತಾ ಇರಲಿಲ್ಲ। ಅವರು ಇಟ್ಟ ಗಳಿಗೆ ಸುಮೂರ್ತ ಅವರು ಆಡಿದ ಮಾತೆ ಗುರುಬಲ। ಈ ರೀತಿ ನಮ್ಮ ಸದ್ಗುರುಗಳು ಸರಳ ವಿವಾಹಕ್ಕೆ ಅತಿಯಾದಂತ ಒತ್ತನ್ನ ಕೊಟ್ಟಿದ್ರು। ಗಂಡಾಗಲಿ ಹೆಣ್ಣಾಗಲಿ ಯಾರಿಗೂ ಕೂಡ ಅತಿ ಹೆಚ್ಚು ಖರ್ಚು ಮಾಡುವುದಕ್ಕೆ ಅವರು ಅವಕಾಶವನ್ನ ಕೊಡ್ತಾ ಇರಲಿಲ್ಲ। ಇವರು ತಮ್ಮ ಜೀವನದಲ್ಲಿ ನೂರಾರು ವಿವಾಹಗಳನ್ನು ಮಾಡಿಸಿದ್ದಾರೆ। ಎಲ್ಲರೂ ಕೂಡ ಇವತ್ತು ದಿವಸ ಅತ್ಯಂತ ಸಂತೋಷದಿಂದ ಜೀವನವನ್ನ ಮಾಡುತ್ತಾ ಇದ್ದಾರೆ। ಗುರುನಾಥರು ಗಂಡು ಮತ್ತು ಹೆಣ್ಣು ಇಬ್ಬರ ಮನೆಯವರನ್ನು ಕೂಡ ಕರೆದು ಗಂಡನ್ನ ಸಂಬೋಧಿಸಿ ಏನಯ್ಯ ಹುಡುಗಿ ನಿನಗೆ ಒಪ್ಪಿಗೆಯೇ ಅಂತ ಹೇಳ್ತಾ ಇದ್ದರು। ಮತ್ತೆ ಹುಡುಗಿಯ ಕಡೆಯವರಿಗೆ ಏನ್ರಪ್ಪ ಗಂಡು ನಿಮಗೆ ಒಪ್ಪಿಗೆನಾ ಅವನು ಜಾಸ್ತಿ ದುಡಿತಾ ಇಲ್ಲ ಆದರೆ ಇವರಿಬ್ಬರು ಮದುವೆ ಆದರೆ ಜೀವನ ಪರ್ಯಂತ ಸುಖವಾಗಿ ಜೀವನವನ್ನು ಮಾಡ್ತಾರೆ ಎಂಬ ಆಶ್ವಾಸನೆಯನ್ನು ಅಭಯವನ್ನು ಆಶೀರ್ವಾದವನ್ನು ಮಾಡ್ತಾ ಇದ್ದರು ಯಾವಾಗಲೂ ಕೂಡ। ಇವರು ಆಗುವಂಥ ವಿವಾಹಗಳಲ್ಲಿ ಯಾವುದೇ ವಿಡಿಯೋವಿನ ಖರ್ಚಿಲ್ಲ। ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳ ಹುಡುಕಾಟದ ತೊಂದರೆ ಇಲ್ಲ। ನಿಜವಾಗಲೂ ಕೂಡ ಅವರು ಯಾವ ಖರ್ಚಿಲ್ಲದೇನೆ ಎರಡು ಮನಗಳ ಮಿಲನವನ್ನು ಮಾಡಿಸ್ತಾ ಇದ್ದರು। ಆದರೂ ಕೂಡ ಮದುವೆಗಳು ಶಾಸ್ತ್ರೋಕ್ತವಾಗಿ ಇರ್ತಾ ಇದ್ದವು। ನೂರಾರು ಮದುವೆಗಳು ಎಲ್ಲರೂ ಕೂಡ ಈ ದಿನ ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ। ಮದುವೆ ಎಂಬ ದುಬಾರಿ ವ್ಯವಹಾರದಿಂದ ತಮ್ಮ ಸದ್ಭಕ್ತರನ್ನು ಅವರು ದೂರ ಇಡ್ತಾ ಇದ್ದರು। ಆಡಂಬರ ತೋರಿಕೆ ಇದಕ್ಕೆ ಅವರಲ್ಲಿ ಯಾವುದೇ ರೀತಿಯ ಬೆಲೆ ಇರ್ತಾ ಇರಲಿಲ್ಲ। ಇದರ ಅವಶ್ಯಕತೆ ಇಲ್ಲ ಅಂತ ಅವರು ಪ್ರತಿಪಾದಿಸ್ತಾ ಇದ್ದರು। ಮದುವೆ ಅನ್ನೋದು ಮದುವೆ ಎನ್ನುವ ಮೂರು ಅಕ್ಷರಗಳ ಒಂದು ಏನಿದೆ ಎರಡು ಮನಗಳ ಎರಡು ಮನೆಗಳ ಮಿಲನ ಅಂತ ಅವರು ಹೇಳ್ತಾ ಇದ್ದರು। ನಿಜವಾಗಲೂ ಕೂಡ ಅವರ ಮಾರ್ಗವೇ ವಿಶಿಷ್ಟ। ಎಷ್ಟು ಕೊಂಡಾಡಿದ್ರೂ ಸಾಕು ನಮ್ಮ ಗುರುನಾಥರನ್ನು, ಇಂಥದ್ದು ಎಷ್ಟೋ ಸಾವಿರಾರು ವೃತ್ತಾಂತಗಳು ಅವರ ಒಡನಾಟದಲ್ಲಿದ್ದಂಥ ಸದ್ಭಕ್ತರು ಇಂದೂ ಕೂಡ ಸತತವಾಗಿ ಹಂಚಿಕೊಳ್ತಾ ಇದ್ದಾರೆ। ಅಂತಹ ಗುರುನಾಥರ ಪಾದಾರವಿಂದಗಳಿಗೆ ನಮಿಸುತ್ತಾ ಮುಂದಿನ ಒಂದು ವೃತ್ತಾಂತದ ಕಡೆ ಹೋಗೋಣ। ಮುಂದುವರಿಯುತ್ತಾ ಗುರುನಾಥರ ರೀತಿ ನೀತಿ ಅವರ ಬಾಳುವಿಕೆ ಅವರ ಸರಳ ಸ್ವಭಾವ ಇತ್ಯಾದಿ ವಿಚಾರಗಳ ಬಗ್ಗೆ ಒಂದು ಸ್ವಲ್ಪ ಪ್ರಕಾಶವನ್ನು ಚೆಲ್ಲೋಣ। ಗುರುನಾಥರು ಅಭಿಮಾನ ಶೂನ್ಯರಾಗಿದ್ದರು। ಲವಲೇಶವು ಅವರಲ್ಲಿ ಅಹಂ ಎಂಬುದು
ಇರಲಿಲ್ಲ. ಅಷ್ಟಸಿದ್ಧಿಗಳಿಗೆ ಅವರು ಒಡೆಯರಾಗಿದ್ದರು. ಆಕಾಶ ಸಾಗರದಷ್ಟು ಅವರಲ್ಲಿ ಶಕ್ತಿ ಇತ್ತು. ಆದರೂ ಕೂಡ ಅವರಲ್ಲಿ ಏನು ಒಂದು ಅಭಿಮಾನ ಅನ್ನೋದು ಇರಲಿಲ್ಲ. ನಿಜವಾಗಲೂ ಕೂಡ ಅದು ಎಂತಹ ಒಂದು ಮಹತ್ವವಾದಂತಹ ಗುಣ. ಗುರುನಾಥರು ಬಳಿ ಯಾರೇ ಕಷ್ಟ ಎಂದು ಬಂದರೂ ಕೂಡ ಅವರಿಗೆ ಅವರು ಹೇಳ್ತಾ ಇದ್ದಂಥ ಒಂದು ವಿಚಾರವೇನಂತಂದರೆ, ಓಗಯ್ಯ ಚಂದ್ರಶೇಖರ ಭಾರತಿಗಳ ದರ್ಶನವನ್ನು ಮಾಡು, ಅವರ ದರ್ಶನ ಲಾಭದಿಂದ ನಿನ್ನ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಅಂತ ಹೇಳ್ತಾ ಇದ್ದರು. ಎಂತಹ ಒಂದು ಅಸೀಮವಾದಂತಹ ಭಕ್ತಿ ಪ್ರೀತಿ ಶ್ರದ್ಧೆ ನಮಗೆ ನಮ್ಮ ಗುರುನಾಥರಿಗೆ ಜಗದ್ಗುರು ಪೀಠದ ಮೇಲೆ ಚಂದ್ರಶೇಖರ ಭಾರತಿಗಳ ಮೇಲೆ ಅಂತ ಹೇಳಿದ್ರೆ ಅದನ್ನು ಶಬ್ದಗಳಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಗುರುನಾಥರು ಯಾವಾಗಲೂ ಹೇಳ್ತಾ ಇದ್ದರು, ನಿನಗೆ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಹೋಗಲಿ, ಅವರ ನಾಮ ಜಪವನ್ನಾದರೂ ಮಾಡಯ್ಯ, ನಿನ್ನ ಎಲ್ಲ ಪಾಪ ಕರ್ಮಗಳು ಸುಟ್ಟಿ ಬೂದಿ ಹಾಕ್ತದೆ ಅಂತ ಅವರು ಹೇಳ್ತಾ ಇದ್ದರು. ಶೃಂಗೇರಿ ಪೀಠದ ಮೇಲೆ ಆ ಅಸೀಮವಾದ ಭಕ್ತಿ, ಆ ಜಗದ್ಗುರುಗಳ ದರ್ಶನ ಇತ್ಯಾದಿ ವಿಚಾರಗಳನ್ನು ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಅವರು ಹೇಳ್ತಾ ಇದ್ದರು. ಮತ್ತು ನಮ್ಮ ಗುರುನಾಥರ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಅವರು ಕೊಡುವುದರಲ್ಲಿ ಎತ್ತಿದ ಕೈ. ಗುರುನಾಥರೆಂದರೆ ಕೊಡುವುದು, ಕೊಡುವುದೆಂದರೆ ಗುರುನಾಥರು ಅಂದರೆ ತಪ್ಪಾಗಲಾರದು. ಕರ್ಣನಿಗೂ ಕೂಡ ಅವರು ಕರ್ಣನಿಗಿಂತ ದೊಡ್ಡ ದಾನಶೂರರು ಅಂದರೂ ಕೂಡ ತಪ್ಪಾಗಲಾರದು. ಅವರು ಶೃಂಗೇರಿ ಪೀಠಕ್ಕೆ ಗುರುವಂದನೆಯನ್ನು ಸಲ್ಲಿಸಲಿಕ್ಕೆ ಆಗಾಗ ಹೋಗ್ತಾ ಇದ್ದರು. ಗುರುವಂದನೆಗೆ ಬೇಕಾದಂತಹ ಎಲ್ಲ ಸಾಮಾನುಗಳನ್ನು ಅವರು ಅತ್ಯಂತ ಸುವ್ಯವಸ್ಥಿತವಾಗಿ ಅವರು ಆಯೋಜಿಸ್ತಾ ಇದ್ದರು. ಅವರೇ ನಿಂತು ನೋಡಿಕೊಳ್ತಾ ಇದ್ದರು. ಏನೇನು ಕಳಿಸ್ಕೊಡ್ತಾ ಇದ್ದರು ಅಂತಂದರೆ, ಆ ಒಂದು ದಿನದ ಮಠದ ಸೇವೆಗೆ ಕುದುರೆಗೆ ಹುಲ್ಲಾಗಬಹುದು, ಮೇವುಗಳಿಗೆ ಆ ಹಸುಗಳಿಗೆ ಹುಲ್ಲು, ಪೂಜಾದಿಗಳಿಗೆ ಹೂವು ಹಣ್ಣು ಇತ್ಯಾದಿ, ಮತ್ತು ಗುರುಭಿಕ್ಷೆಗೆ ತರಕಾರಿ ದವಸ ಧಾನ್ಯಾದಿಗಳು ಎಲ್ಲವನ್ನು ಅವರು ಸಾಕಷ್ಟು ಕಳಿಸಿಕೊಡ್ತಾ ಇದ್ದರು. ಅದನ್ನು ಕಳಿಸಿಕೊಡುವುದಕ್ಕಿಂತ ಮುಂಚೆ ತಮ್ಮ ಶಿಷ್ಯರಿಗೆ ಎಚ್ಚರಿಸ್ತಾ ಇದ್ದರು, ಹೇಳ್ರಯ್ಯ ಬೇಗ ಬೇಗ ಕಳಿಸ್ಕೊಡಿ, ಹಾಗೆ ತಡ ಮಾಡಬಾರ್ದು, ಬೇಗ ಹೋಗಿ ಎಲ್ಲ ವಸ್ತುಗಳನ್ನು ನೀವು ಗುರುಗಳ ಪಾದಕ್ಕೆ ಹಾಕಿ ಬನ್ನಿ, ನೀವು ತಡ ಮಾಡಿದ್ರೆ ಅವರ ದರ್ಶನ ಲಾಭ ನಿಮಗೆ ಆಗೋದಿಲ್ಲ, ನೀವು ಅಲ್ಲಿಗೆ ಹೋಗುವಂಥ ಉದ್ದೇಶ ಊಟ ಮಾಡುವುದಲ್ಲ, ಆ ಮಠಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದೇ ದೊಡ್ಡದೇ ವಿನಃ ಅಲ್ಲಿಂದ ನಮಗೆ ಏನು ಸಿಗುತ್ತೆ ಅನ್ನೋದು ದೊಡ್ಡದಲ್ಲ ಅಂತ ಅವರು ಹೇಳ್ತಾ ಇದ್ದರು. ಯಾವಾಗಲೂ ಕೂಡ ಗುರುನಾಥರ ವಿಚಾರದಲ್ಲಿ ಶೃಂಗೇರಿ ಜಗದ್ಗುರುಗಳು ಒಂದು ಮಾತನ್ನು ಆಡ್ತಾ ಇದ್ದರು. ಓಹೋ, ಸಕರಾಯಪಟ್ಟಣದ ಅವಧೂತರು ಕಳಿಸಿದಾರಾ? ಓ ಬಿಡಿ, ಅವರು ಕಳಿಸಿದ ಮೇಲೆ ಅವರು ಮಾಯಾ ಬಜಾರನ್ನೇ ಸೃಷ್ಟಿ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇದ್ದರು. ಗುರುನಾಥರಂದರೆ ಸೃಷ್ಟಿಕರ್ತರು, ಎಷ್ಟು ವಸ್ತುಗಳನ್ನು ಅವರು ಸೃಷ್ಟಿ ಮಾಡ್ತಾ ಇದ್ದರು ಅಂತಂದರೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಏನು ಬೇಕು, ದವಸ ಧಾನ್ಯಾದಿಗಳು, ತರಕಾರಿಗಳು, ಪ್ರತಿ ಒಂದು ವಸ್ತುಗಳು ಕೂಡ ಆ ದಿನದ ಪೂಜೆಗೆ ಆ ದಿನದ ಭಿಕ್ಷೆಗೆ ಅದು ಎಲ್ಲಿಂದ ಸೃಷ್ಟಿ ಮಾಡ್ತಾ ಇದ್ದರು, ನಿಜವಾಗಲೂ ಕೂಡ ಆ ದೇವರೇ ಬಲ್ಲ. ಎಲ್ಲರೂ ಕೂಡ ಈ ಒಂದು ಪವಾಡಕ್ಕೆ, ಈ ಚಮತ್ಕಾರಕ್ಕೆ ಮನಸೋತಿದ್ದರು. ಅವರ ಜನಗಳ ಆಶ್ಚರ್ಯಕ್ಕೆ ಪಾರವೇ ಇಲ್ಲದಂತೆ ಆಗ್ತಾ ಇತ್ತು. ಇಂಥ ಒಂದ ಎರಡ ಮೂರ ಪವಾಡಗಳು, ಅಯ್ಯೋ ಎಂತಹ ಮಹನೀಯರು ಅವರು ನಿಜವಾಗಲೂ ಕೂಡ. ಅಂತ ಗುರುನಾಥರ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನಮಸ್ತಾ. ಮುಂದಿನ ಒಂದು ವೃತ್ತಾಂತದ ಕಡೆ, ಗುರುಗಳ ಲೀಲೆಗೆ ಅಂತ್ಯವೇ ಇಲ್ಲ. ಹೀಗೆ ಒಂದು ದಿನ ಬೆಳಿಗ್ಗೆ 6:30 ಗಂಟೆಗೆ ಚನ್ನರಾಯಪಟ್ಟಣದ ಇಬ್ಬರು ಗುರುಬಂಧುಗಳಿಗೆ ಏಕಕಾಲದಲ್ಲಿ
ಕರೆ ಬರ್ತದೆ ಗುರುನಾಥರಿಂದ, ನಿಮ್ಮ ಮನೆಗಳನ್ನು ನೀವು ತಳಿರು ತೋರಣಗಳಿಂದ ಸಿಂಗರಿಸಿರಿ, ಮದುವೆ ಮನೆಯಂತೆ ಸಂಭ್ರಮಿಸಿರಿ ಅಂತ ಗುರುವಾಜ್ಞೆಯನ್ನು ಮಾಡ್ತಾರೆ ಗುರುನಾಥರು. ಈ ಗುರುಬಂಧುಗಳಿಗೆ ಏನು ಕೂಡ ತಿಳಿಯೋದಿಲ್ಲ, ಇದೇನಪ್ಪ ದಿಢೀರ್ನೇ ಈ ರೀತಿ ಆಜ್ಞೆಯನ್ನು ಕೊಟ್ಟಿದ್ದಾರೆ ಅಂತ ಆಶ್ಚರ್ಯಕ್ಕೆ ಈಡಾಗ್ತಾರೆ. ಆದರೂ ಕೂಡ ಗುರುವಾಜ್ಞೆ, ಗುರುನಾಥರ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆ, ಗುರುವಾಕ್ಯದ ಮೇಲೆ ಅತ್ಯಂತ ಭರವಸೆ ನಂಬಿಕೆ ಇವರದ್ದು. ಇಬ್ಬರು ಮನೆಯವರು ಕೂಡ ಹೋಗಿ, ಒಬ್ಬರ ಮನೆಗೆ ಹೋಗಿ ಮಾವಿನ ಸೊಪ್ಪು ಇತ್ಯಾದಿಗಳನ್ನು ತೆಗೆದುಕೊಂಡು ತಮ್ಮ ಮನೆಗಳನ್ನು ಮದುವೆ ಮನೆಯಂತೆ ಸಿಂಗರಿಸ್ತಾರೆ. ಕೆಲ ಹೊತ್ತಿನಲ್ಲಿ ಒಂದು ಮನೆಗೆ ಹುಡುಗನ ಕಡೆಯವರು ಬರ್ತಾರೆ, ಇನ್ನೊಂದು ಮನೆಗೆ ಹುಡುಗಿಯ ಕಡೆಯವರು ಬರ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಆ ಮನೆಗೆ ಅಡುಗೆಗೆ ಬೇಕಾದಂತಹ ಪಾತ್ರೆ, ಪಡಗಳು, ದವಸ ಧಾನ್ಯಾದಿಗಳು, ತರಕಾರಿ ಇತ್ಯಾದಿ ಎಲ್ಲ ಬರ್ತವೆ. ಈ ಇಬ್ಬರು ಬಂಧುಗಳಿಗೆ ಆಶ್ಚರ್ಯಕ್ಕೆ ಪಾರವೇ ಇಲ್ಲದಂತಾಗ್ತದೆ. ಏನು ನಡೀತಾ ಇದೆ ಇಲ್ಲಿ ಅಂತಲೇ ಅವರಿಗೆ ತೋಚೋದಿಲ್ಲ. ಆದರೂ ಕೂಡ ಮನದಲ್ಲೇ ಅವರು ಅಂದುಕೊಳ್ತಾರೆ, ಯಾವುದೋ ಒಂದು ಮಂಗಳ ಕಾರ್ಯ ಮಾತ್ರ ಖಂಡಿತ ಇಲ್ಲಿ ಜರುಗಲಿದೆ ಅಂತ ಅವರಿಗೆ ಭರವಸೆ ಮೂಡ್ತದೆ. ಗುರುಗಳ ಮೇಲಿದ್ದಂತಹ ಶ್ರದ್ಧೆ ಭಕ್ತಿಯ ಪ್ರಭಾವ ಅದು. ಹೀಗೆ ಸ್ವಲ್ಪ ಹೊತ್ತಿನಲ್ಲಿ ಆ ಮನೆಯಲ್ಲಿ ಅಡುಗೆ ಪ್ರಾರಂಭವಾಗ್ತದೆ. ಚಿರೋಟಿ, ಚಕ್ಕುಲಿ, ಉಂಡೆ ಇತ್ಯಾದಿ ಪಕ್ವಾನ್ಯಗಳು ಸಿದ್ಧವಾಗ್ತದೆ. ಅಲ್ಲಿ ಎರಡು ಮನೆಗೆ ಬಂದಂತಹ ಗಂಡು ಹೆಣ್ಣುಗಳಿಗೆ ಅವರ ಪರಿವಾರದಲ್ಲಿ ಗುರುನಾಥರು ಮಾತಾಡಿ, ಇವರಿಬ್ಬರಿಗೆ ನೀವು ಮದುವೆಯನ್ನು ಮಾಡಿ ತುಂಬ ಸಂತೋಷದಿಂದ ಆನಂದದಿಂದ ಜೀವನ ಪರ್ಯಂತ ಅವರು ಜೀವನವನ್ನು ಮಾಡ್ತಾರೆ ಅಂತ ಇಬ್ಬರಿಗೂ ಕೂಡ ಮನವನ್ನು ಒಲಿಸ್ತಾರೆ. ಆ ಇಬ್ಬರಿಗೂ ಕೂಡ ಆ ಮನೆಯಲ್ಲಿ ಮದುವೆಯಾಗ್ತದೆ. ನೋಡಿ, ಅನಿರೀಕ್ಷಿತವಾಗಿ ಬಂದಂತಹ ಇಬ್ಬರಿಗೆ ಇಲ್ಲಿ ನಮ್ಮ ಗುರುನಾಥರು ಮದುವೆಯನ್ನು ಏರ್ಪಾಡು ಮಾಡ್ತಾರೆ. ಯಾವ ದೊಂಬರಾಟವೂ ಇಲ್ಲ, ಎಂಥದೂ ಇಲ್ಲ, ಸಡಗರ ಸಂಭ್ರಮ ಏನೂ ಇಲ್ಲ, ಸಾಲದ ಹೊರೆ ಇಲ್ಲ, ಹಣ ಬೇಕಾಗಿಲ್ಲ, ಖರ್ಚಿಲ್ಲ, ಏನೂ ಇಲ್ಲ. ಇಬ್ಬರಿಗೆ ಅವರು ಸರಳವಾಗಿ ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಮಾಡಿಸ್ತಾರೆ. ಆ ಚನ್ನರಾಯಪಟ್ಟಣದ ಆ ಗುರುಭಕ್ತೆ ಇದನ್ನು ನೆನೆಸ್ಕೊಳ್ತಾ ಶ್ರೀ ಸದ್ಗುರುನಾಥ ಲೀಲಾಮೃತಕ್ಕೆ ಈ ಒಂದು ವೃತ್ತಾಂತವನ್ನು ಹೇಳ್ತಾರೆ. ನಿಜವಾಗಲೂ ನೋಡಿ, ನಮ್ಮ ಗುರುನಾಥರ ಲೀಲೆ ಎಂಥದ್ದು ಅಂತ. ಒಂದು ಮದುವೆ ಮಾಡಬೇಕು ಅಂತಂದರೆ ತಿಂಗಳುಗಟ್ಟಲೆ ಕೆಲಸ ಕಾರ್ಯಗಳಿರ್ತವೆ, ಸಾಲ ಮಾಡಬೇಕಾಗ್ತದೆ, ಹಣವನ್ನು ಹೊಂಚಬೇಕಾಗ್ತದೆ. ನಿಜವಾಗಲೂ ಕೂಡ ವಿಶ್ವಮಂಗಳ ಪ್ರಭುಗಳಾದ ನಮ್ಮ ಗುರುನಾಥರು ಇದ್ಯಾವುದನ್ನು ಲೆಕ್ಕಿಸದೆ ಎರಡು ಸಹೃದಯಿ ಮನಗಳ ಮಿಲನವನ್ನು ಮಾಡಿಸ್ತಾರೆ. ಒಂದು ಮದುವೆಯೇ ಜರುಗಿ ಹೋಗ್ತದೆ ಕೇವಲ ಎರಡು ಮೂರು ನಾಲ್ಕು ಗಂಟೆಗಳ ಅವಧಿಯಲ್ಲಿ. ಎಲ್ಲರೂ ಕೂಡ ಸಂತೋಷದಿಂದ ಊಟವನ್ನು ಸ್ವೀಕರಿಸಿ ಗುರುನಾಥರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಅವರನ್ನು ಕೊಂಡಾಡಿ ಎಲ್ಲರೂ ಕೂಡ ತೆರಳ್ತಾರೆ. ಏನು ವಿಚಿತ್ರ, ಏನು ಇದು ಲೀಲೆ ಅವರದು! ಇದೆಲ್ಲ ಕೂಡ ಅವರಿಗೆ ಲೀಲಾ ವಿನೋದದಂತಿತ್ತೇನೋ. ನಿಜವಾಗಲೂ ಕೂಡ ಆ ಚನ್ನರಾಯಪಟ್ಟಣದ ಆ ಗುರುಭಕ್ತಿ ಇದನ್ನೆಲ್ಲ ನೋಡಿ ನೋಡಿ ಆಶ್ಚರ್ಯಕ್ಕೆ ಈಡಾಗ್ತಾಳೆ. ಇಂತಹ ಮಹಿಮಾನ್ವಿತ ಗುರುಗಳ ಪಾದಾರವಿಂದಗಳಿಗೆ ನಮಿಸ್ತಾ ಮುಂದಿನ ಒಂದು ವೃತ್ತಾಂತದ ಕಡೆಗೆ ಹೋಗೋಣ. ಗುರುನಾಥರು ನೂರಾರು ಮದುವೆಗಳನ್ನು ಮಾಡಿಸಿದ್ದರೆ ಅನ್ನೋದನ್ನು ಆಗಲೇ ನಿಮಗೆ
ಹೇಳಿದ್ದೇನೆ. ಅವರು ಕೊನೆಯದಾಗಿ ಮಾಡಿಸಿದಂಥ ವಿವಾಹ ಇದು. ಅಂದೊಂದು ದಿನ ಒಬ್ಬ ಗುರುಭಕ್ತರ ಮನೆಯಲ್ಲಿ ಗೋಕುಲಾಷ್ಟಮಿಯ ಸಮಾರಂಭ, ಸಂಭ್ರಮಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ಮನೆಯೆಲ್ಲ ಒಂದು ಮದುವೆ ಮನೆಯಂತೆ ಶೃಂಗರಿಸಿದ್ದಾರೆ. ಎಲ್ಲ ಕಡೆ ಲವಲವಿಕೆ, ಎಲ್ಲ ಕಡೆ ಸಂಭ್ರಮ, ಆನಂದ, ಸಂತೋಷ ತುಳುಕಾಡ್ತಾ ಇದೆ. ಅಡುಗೆ ಮನೆಯಲ್ಲಿ ಪಕ್ವಾನಗಳು ತಯಾರಾಗ್ತಾ ಇದ್ದಾವೆ, ಉಂಡೆಗಳು ತಯಾರಾಗ್ತಾ ಇದ್ದಾವೆ. ದಿಢೀರನೆ ಅಲ್ಲಿಗೆ ಆಗಮಿಸಿದ ಗುರುನಾಥರು ಆ ಗುರುಬಂಧುಗಳಿಗೆ ಹೇಳ್ತಾರೆ, ನನಗೂ ಕೂಡ ಅಲ್ಲಿ ತಯಾರಿಸಿರುವಂತಹ ಎಲ್ಲ ಉಂಡೆಗಳು ಕೂಡ ಐದೈದು ತೆಗೆದಿಡಿ ಅಂತ ಹೇಳ್ತಾರೆ. ಒಂದು ರೇಷ್ಮೆ ಸೀರೆಯನ್ನು ಕೂಡ ತೆಗೆದಿಡಿ ಅಂತ ಹೇಳ್ತಾರೆ. ತಾಳಿ ಇದ್ದಕ್ಕಿದ್ದಂಗೆ ತಾಳಿ ಬರ್ತದೆ ಅಲ್ಲಿಗೆ. ಆ ಗೋಕುಲಾಷ್ಟಮಿ ಸಮಾರಂಭಕ್ಕೆ ಸಾಕಷ್ಟು ಜನ ಗುರುಬಂಧುಗಳು ಬಂದಿರ್ತಾರೆ. ಅದರಲ್ಲಿ ಇಬ್ಬರು ಬಂದಿರ್ತಾರೆ, ಯುವಕ ಯುವತಿಯರು ಬಂದಿರ್ತಾರೆ. ಅದರಲ್ಲಿ ಇಬ್ಬರನ್ನು ಅವರು ಆರಿಸಿ ಗಂಡಿಗೆ ಕೇಳ್ತಾರೆ, ಈ ಹುಡುಗಿ ನಿನಗೆ ಒಪ್ಪಿಗೆ ಏನಯ್ಯಾ ಅಂತ. ಆಗ ಆ ಹುಡುಗ ಅಲ್ಲೇ ಒಪ್ಕೊಳ್ತಾನೆ. ಆ ಹುಡುಗಿಗೆ ಕೇಳ್ತಾರೆ, ಈ ಹುಡುಗ ನಿನಗೆ ಒಪ್ಪಿಗೆ ಏನಮ್ಮ ಅಂತ. ಅವಳು ಕೂಡ ಒಪ್ಕೊಳ್ತಾಳೆ. ಮತ್ತೆ ಇದೇ ಅಲ್ವಾ ಗುರು ಶಿಷ್ಯರ ಸಂಬಂಧ ಅಂತಂದರೆ, ಅವರ ಮಾತಿಗೆ ಅವರು ಎದುರಾಡೋದಿಲ್ಲ. ಎಂತಹ ಒಂದು ಗುರುಭಕ್ತಿ ನೋಡಿ. ತಮ್ಮ ಜೀವನದ ಅತ್ಯಂತ ಮಹತ್ವಪೂರ್ಣವಾದಂತಹ ಘಟನೆ ಮದುವೆಯಾಗಿರ್ತದೆ. ಕೇವಲ ಗುರುನಾಥರು ದಿಢೀರನೆ ಕೇಳಿದ ಆ ಪ್ರಶ್ನೆಗೆ ಅವರು ಒಪ್ಪಿಗೆಯನ್ನು ಸೂಚಿಸ್ತಾರೆ. ನಿಜವಾಗಲೂ ಕೂಡ ಎಂತಹ ಒಂದು ಇದು ಮಾತ್ರ ಹೇಳ್ದ ಅವರ್ಣನೀಯ ಅಂತ ಹೇಳ್ಬೋದು ಈ ಗುರು ಶಿಷ್ಯರ ಸಂಬಂಧ. ಆ ಪರಿವಾರದವರು ಕೂಡ ಗುರುನಾಥರ ಮಾತಿಗೆ ಎದುರಾಡೋದಿಲ್ಲ. ಇದ್ದಕ್ಕಿದ್ದಂಗೆ ದಿಢೀರನೆ ಆ ಗೋಕುಲಾಷ್ಟಮಿಯ ದಿನವೇ ಅವರಿಬ್ಬರಿಗೂ ಕೂಡ ಮದುವೆ ಏರ್ಪಾಡಾಗ್ತದೆ. ಹಣದ ಖರ್ಚಿಲ್ಲ, ಸಾಲದ ಹೊರೆ ಇಲ್ಲ, ಕಲ್ಯಾಣ ಮಂಟಪಗಳ ಹುಡುಕಾಟವಿಲ್ಲ, ಆಡಂಬರ ಇಲ್ಲ, ತೋರಿಕೆ ಇಲ್ಲ. ಅತ್ಯಂತ ಸರಳವಾಗಿ ವಿವಾಹ ಸಂಪನ್ನಗೊಳ್ಳುತ್ತದೆ. ಅದಕ್ಕೆ ಅಲ್ವಾ ನಮ್ಮ ಗುರುನಾಥರನ್ನು ಸರಳ ವಿವಾಹಗಳ ಹರಿಕಾರ ಎಂದು ಕರೆಯೋದು. ಎಷ್ಟೋ ನೂರಾರು ಮದುವೆಗಳು ಮಾಡಿಸಿದ್ದಾರೆ. ಅವರೆಲ್ಲರೂ ಕೂಡ ಇಂದೂ ಕೂಡ ಅತ್ಯಂತ ಸುಖಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಸಾಕ್ಷಾತ್ ಆ ಭಗವಂತನೇ ಶಿವಸ್ವರೂಪಿಗಳು, ದತ್ತಸ್ವರೂಪಿಗಳು ಆದಂತಹ ನಮ್ಮ ಗುರುನಾಥರು ಆಶೀರ್ವಾದ ಮಾಡಿಸಿದ ಮದುವೆ ವಿಫಲಗೊಳ್ಳಲು ಸಾಧ್ಯವಿದೆಯೇ? ಒಂದು ಸಣ್ಣ ಕೆಟ್ಟ ಘಟನೆಯು ಕೂಡ ಇವರ ಜೀವನಗಳಲ್ಲಿ ನಡೆದಿಲ್ಲ. ಅಂಥ ಸುಖಿ ಜೀವನವನ್ನು ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಗುರುನಾಥರ ಹೆಸರನ್ನು ಹೇಳಿಕೊಂಡು ಇವತ್ತು ಕೂಡ ಜೀವನವನ್ನು ಮಾಡ್ತಾ ಇದ್ದಾರೆ. ಅಂಥ ಗುರುನಾಥರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸ್ತಾ ಇವತ್ತಿನ ವೃತ್ತಾಂತಗಳನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ. ಓಂ ನಮೋ ಶ್ರೀ ಸದ್ಗುರು. ನಾವು ಇರುವಂತಹ ಸ್ಥಳ ಗುಳೇನಳ್ಳಿ ಗುಹೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಇರುವಂತಹದ್ದು ಗುಳೇನಳ್ಳಿ ಗ್ರಾಮ, ಹಾಸನ್ ತಾಲೂಕ್, ಹಾಸನ್ ಡಿಸ್ಟ್ರಿಕ್ಟ್. ಇದು MCF ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಅಲ್ಲಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಇದು ಅತ್ಯಂತ ಪುರಾತನವಾದಂತಹ ದೇವಸ್ಥಾನ. ಪ್ರತೀತಿಯ ಪ್ರಕಾರ ಒಂದು 500 ವರ್ಷಗಳ ಹಳೆಯ ದೇವಸ್ಥಾನ ಅಂತ ಹೇಳಲಿಕ್ಕೆ ಬರ್ತದೆ. ಇದನ್ನು ಅಭಯ ಆಂಜನೇಯ ಅಂತ ಕೂಡ ಹೇಳ್ತಾರೆ. ಇದು ವ್ಯಾಸತೀರ್ಥರು ಏನು ಇಡೀ ಕರ್ನಾಟಕಾದ್ಯಂತ ಒಂದು 700ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರು. ಆ ಪೈಕಿಯ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತಂದರೆ ಅದರ ಭಾವ, ಮುದ್ರೆ ಪ್ರತಿಯೊಂದು ಕೂಡ ನಮ್ಮ ವ್ಯಾಸತೀರ್ಥರು ಪ್ರತಿಷ್ಠಾಪನೆ ಮಾಡಿದ ಆಂಜನೇಯರಿಗೆ ಹೋಲ್ತದೆ. ಈ ದೇವಸ್ಥಾನ
ಅದ್ಭುತವಾದಂತಹ ದೇವಸ್ಥಾನ. ಇಲ್ಲಿಗೆ ನಮ್ಮ ಮೈಸೂರಿನ ಗಿರಿವರ್ಧನ್ ಗುರುಜಿಯವರು ಕೂಡ ಸಾಕಷ್ಟು ಬಾರಿ ಬಂದಿದ್ದಾರೆ. ನಮ್ಮ ಅಪ್ಪಾಜಿಯವರು ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜರು ಕೂಡ ಸಾಕಷ್ಟು ಸಲ ಬಂದಿದ್ದಾರೆ. ನಿಜವಾಗಲೂ ಕೂಡ ಒಂದು ಪವಾಡಗಳ ಒಂದು ತಾಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಗಿರಿವರ್ಧನ್ ಗುರುಜಿಯವರು ಇಲ್ಲಿಗೆ ಸಾಕಷ್ಟು ಸಲ ಬರ್ತಾ ಇರ್ತಾರೆ, ಮುಂದೇನೂ ಕೂಡ ಬರ್ತಾ ಇರ್ತಾರೆ. ನಿಜವಾಗಲೂ ಕೂಡ ಅವರು ತುಂಬ ಪವಾಡ ಪುರುಷರು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳನ್ನು ಇದ್ದರೂ ಕೂಡ ಅವರ ಮುಖಾಂತರ ನೀವು ಬಗೆಹರಿಸ್ಕೊಬೋದು. ನಮ್ಮ ಆಂಜನೇಯನೇ ಅವರ ಬಾಯಿಂದ ಹೇಳಿಸ್ತಾರೆ. ದೊಡ್ಡ ಪವಾಡ ಅದು. ಎಲ್ಲರೂ ಕೂಡ ಬಂದು ಅವರ ನಮ್ಮ ಆಂಜನೇಯನ ಕೃಪೆಗೆ ಪಾತ್ರರಾಗಿ ಮತ್ತು ನಮ್ಮ ಗಿರಿವರ್ಧನ್ ಗುರುಜಿಯವ್ರನ್ನು ಕೂಡ ನೀವು ಬಂದು ಭೇಟಿ ಆಗ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬನ್ನಿ. ನಮ್ಮ ಬಿಂದು ಮಾಧವ್ ಸ್ವಾಮಿಗಳು ಇವರು ಈ ಒಂದು ಅದ್ಭುತವಾದಂಥ ಒಂದು ಪಟವನ್ನು ನಮಗೆ ನೀಡಿರುವಂಥವರು ನಮ್ಮ ಮಾರುತಿ ಫರ್ನಿಚರ್ನ ಕುಮಾರ್ ಅವರು. ಇದೇ ಆಂಜನೇಯ ಸ್ವಾಮಿ. ಮುಂಚೆ ಇದು ಆಂಜನೇಯ ಸ್ವಾಮಿ ಡೆವಲಪ್ ಆಗೋದಕ್ಕಿಂತ ಮುಂಚೆ ಒಂದು ಹುತ್ತದಲ್ಲಿ ಇತ್ತು. ಇದು ಆಂಜನೇಯ ಹಿಂದೆ ಹುತ್ತ ನಿಜವಾದ ಹುತ್ತ ಇತ್ತು. ನಾವದನ್ನ ಆ ಹುತ್ತ ಎಲ್ಲ ಕೆಡವಿ ಈ ಆಂಜನೇಯ ಮೂರ್ತಿಯನ್ನು ಹಾಗೆ ಉಳಿಸಿ ಒಂದು ಹುತ್ತಾಕಾರವನ್ನು ಕೊಟ್ಟು ಒಂದು ಗುಹೆಯಲ್ಲಿ ಈ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಮತ್ತು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಗಿರಿವರ್ಧನ್ ಗುರುಜಿ ಮೈಸೂರಿನಾದಂತಹ ದತ್ತಾಂಜನೇಯ ಸ್ವಾಮಿ ಮಠದ ಶ್ರೀ ಗಿರಿವರ್ಧನ್ ಗುರುಜಿಯವರು ಈ ದೇವಸ್ಥಾನಕ್ಕೆ ಆಗಮಿಸಿದಾಗ ಅವರು ನಮಗೆ ಶಿವಕುಮಾರ್ ಸ್ವಾಮೀಜಿಗಳು ಅವರು ತೊಟ್ಟಂತಹ ಪಾದುಕೆಗಳನ್ನ ನಮ್ಮ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಪ್ರತಿನಿತ್ಯ ಈ ಪಾದುಕೆಗಳಿಗೆ ಪೂಜೆ ಆಗ್ತಾ ಇದೆ. ಸಾಕ್ಷಾತ್ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಧರಿಸಿದಂತಹ ಒಂದು ಪಾದುಕೆ, ದಿವ್ಯವಾದಂತಹ ಪಾದುಕೆ ಇಲ್ಲಿದೆ. ಇಂಥ ಒಂದು ಅದ್ಭುತವಾದಂತಹ ದೇವಸ್ಥಾನಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಜನಗಳು ಬಂದು ನಮ್ಮ ಈ ಪವಾಡ ಆಂಜನೇಯನ ಕೃಪೆಗೆ ಪಾತ್ರರಾಗಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ, ಓಂ ನಮೋ ಶ್ರೀ ಸದ್ಗುರುನಾಥಾಯ ನಮಃ, ಓಂ ಶ್ರೀ ಗುಳೇನಳ್ಳಿ ಆಂಜನೇಯ ಸ್ವಾಮಿ ನಮಃ.